ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಯಾದವರನ್ನ ಎಸ್ಜಿಗೆ ಸೇರಿಸುವ ಶಿಫಾರಸಿಗೆ ಮೋದಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತುಮಕೂರಿನಲ್ಲಿ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಶಿಫಾರಸು ಮಾಡಿದ್ದು, ಈ ಸಂಬಂಧ ಪ್ರಧಾನಿ ಮೋದಿ ಅವರಿಂದ ಸಕಾರಾತ್ಮಕ ಸ್ಪಂದನೆ ದೊರೆಯುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದರು. ತುಮಕೂರಿನ ಅಮಾನಿಕೆರೆ ಗಾಜಿನ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಗುರುವಂದನೆ ಹಾಗೂ ಗೊಲ್ಲರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿ, ಎಲ್ಲ ರಂಗಗಳಲ್ಲೂ ಹಿಂದೆ ಬಿದ್ದಿರುವ ಕಾಡುಗೊಲ್ಲ ಹಟ್ಟಿಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆ ಮಾಡಲೇಬೇಕು ಎಂದು ಕೇಂದ್ರದ ಮೇಲೆ ಒತ್ತಡ ಹಾಕಿದ್ದು, ಕೇಂದ್ರ ಸಚಿವರು ಸದ್ಯದಲ್ಲೇ ಈ ಸಂಬಂಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ದೇಶದಲ್ಲಿ 7.53 ಕೋಟಿ, ರಾಜ್ಯದಲ್ಲಿ 25 ಲಕ್ಷ ಜನಸಂಖ್ಯೆ ಹೊಂದಿರುವ ಗೊಲ್ಲ ಸಮುದಾಯವನ್ನು ರಾಜಕೀಯವಾಗಿ ಮುನ್ನಡೆಗೆ ತರುವ ಅಗತ್ಯವಾಗಿದೆ. ಹಿಂದುಳಿದಿರುವ ಈ ಸಮುದಾಯ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ರಚನೆಗೊಂಡ ನಿಗಮ ಮಂಡಳಿಯಲ್ಲಿ ಯಾದವ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನ ನೀಡಿಲ್ಲ. 10 ಜಿಲ್ಲೆಗಳಲ್ಲಿ ಯಾದವ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದು ಪ್ರಮುಖ ನಿರ್ಣಾಯಕ ಪಾತ್ರವನ್ನು ಸಮುದಾಯ ಹೊಂದಿದೆ. ಆದ್ದರಿಂದ ರಾಜಕೀಯವಾಗಿ ಸೂಕ್ತ ಸ್ಥಾನಮಾನ ನೀಡಲೇಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕಾಡುಗೊಲ್ಲ ದೇವರ ಪದಗಳ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು. ಶ್ರೀಕೃಷ್ಣ ಯಾದವನಂದ ಸ್ವಾಮೀಜಿ, ಶಾಸಕರಾದ ಜಿಪಿ ಜ್ಯೋತಿ ಗಣೇಶ್, ಪೂರ್ಣಿಮಾ ಶ್ರೀನಿವಾಸ್, ಜಯಮ್ಮ ಬಾಲರಾಜು, ಮಾಜಿ ಸಚಿವ ಸುಗುಡು ಶಿವಣ್ಣ, ಮಾಜಿ ಶಾಸಕ ಬಿ ಸುರೇಶ್ ಗೌಡ, ಮುಖಂಡರಾದ ಶ್ರೀನಿವಾಸ್, ಚಂದ್ರಶೇಖರ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಕಮಲ ಸಂದೇಶ ಸಾರುವ ಬಿಜೆಪಿಯ ಬೈಕ್ ರ್ಯಾಲಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪರವರು ಬಿಜೆಪಿಯ ಕಮಲ ಸಂದೇಶ ಸಾರುವ ಬೈಕ್ ರ್ಯಾಲಿಗೆ ತುಮಕೂರಿನಲ್ಲಿ ಚಾಲನೆ ನೀಡಿದರು. ಜಿಲ್ಲಾ ಹಾಗೂ ನಗರ ಬಿಜೆಪಿ ವತಿಯಿಂದ ತುಮಕೂರಿನ ಬಟವಾಡೆ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಬೈಕ್ ರ್ಯಾಲಿಗೆ ಮಾಜಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು. ತೆರೆದ ಜೀಪಿನಲ್ಲಿ ಯಡಿಯೂರಪ್ಪ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂ ಆರ್ ಹುಲಿನಾಯ್ಕರ್, ಮಾಜಿ ಶಾಸಕ ಬಿ ಸುರೇಶ್ ಗೌಡರವರು ನಗರದಲ್ಲಿ ಬೈಕ್ ರ್ಯಾಲಿ ಜೊತೆ ಆಗಮಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಶಾಸಕ ಜ್ಯೋತಿ ಗಣೇಶ್, ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಟವಾಡೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಕಮಲ ಸಂದೇಶದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸರ್ಕಾರದ ದ್ವಂದ್ವ ನೀತಿಯಿಂದಾಗಿ ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ನಡೆಸುವುದು ಕಷ್ಟದಾಯಕವಾಗಿದೆ ಎಂದು ಸಂಸದ ಮುಖಂಡರು ನೋವನ್ನು ವ್ಯಕ್ತಪಡಿಸಿದರು. ಸರ್ಕಾರದ ದ್ವಂದ್ವ ನೀತಿಯಿಂದ ಉದ್ಯಮ ನಡೆಸುವುದಕ್ಕೆ ಕಷ್ಟದಾಯಕವಾಗಿದೆ ಎಂದು ಜಿಲ್ಲಾ ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರ ಸಂಘದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಘದ ಪ್ರಮುಖರಾದ ಭಾಸ್ಕರ್, ಬಾವಿಕಟ್ಟೆ ನಾಗಣ್ಣ, ದಿಲೀಪ್ ಕುಮಾರ್, ಹೆಬ್ಬಾಕ ರವಿರವರು ಉದ್ಯಮದಲ್ಲಿ ಆಗುತ್ತಿರುವ ಕಿರುಕುಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಬಿಡಿಸಿಟ್ಟರು. ಸರ್ಕಾರದ ದ್ವಂದ್ವ ನೀತಿ ವಿರುದ್ದ ಸಾಕಷ್ಟು ಬಾರಿ ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈಗ ಮತ್ತೆ ಇದೇ ತಿಂಗಳ 5ರಂದು ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಗುವುದು. ಇದೇ ತಿಂಗಳ 7ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಭಾಸ್ಕರ್ ಪ್ರಕಟಿಸಿದರು. ಸರ್ಕಾರವೇ ನಮ್ಮ ಉದ್ಯಮಿಗಳ ಜೊತೆ ಕಾನೂನುಬಾಹಿರವಾಗಿ ನಡೆದುಕೊಳ್ಳುತ್ತಿದೆ. ಸರ್ಕಾರದ ಕಾಮಗಾರಿಗಳಿಗೆ ಶೇಕಡ 90% ಜಲ್ಲಿಯನ್ನು ಬಳಸಲಾಗುತ್ತಿದೆ. ಉಳಿದ ಶೇಕಡ 10% ಮನೆಗಳ ನಿರ್ಮಾಣಕ್ಕೆ ನೀಡಲಾಗುತ್ತಿದೆ. 1999 ಪ್ರತಿ ವರ್ಷವೂ ನಮ್ಮ ಪರವಾನಗಿ ಸ್ಥಳವನ್ನು ಅಳೆದು ರಾಜಧಾನವನ್ನು ನಿಗದಿಪಡಿಸಿದೆ ಎಂದು ಹೇಳಿದರು. ಯಾವುದೇ ಪೂರ್ವ ಗುರುತು ಇಲ್ಲದಿದ್ದರೂ ಕೋಟ್ಯಾಂತರ ರೂಪಾಯಿಗಳನ್ನು ಸಂದಾಯ ಮಾಡಲು ನೋಟಿಸ್ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. 10,000 ಲೋಡ್ ಒಂದು ದಿನಕ್ಕೆ ಪ್ರತಿದಿನ ಬಂದು ಬೆಂಗಳೂರು ನಗರಕ್ಕೆ ಡಂಪ್ ಆಗ್ತದೆ ತಮಿಳುನಾಡು ಹೊಸೂರಿಂದ. ಯಾಕೆ ಸರ್? ನಾವು ಉದ್ಯಮ ಮಾಡೋರಲ್ವಾ? ಅಲ್ಲಿ ಹೋಗಿ ಹಾಕಿರೋದಲ್ಲ ನಮ್ಮ ಬೆಂಗಳೂರಿನವರಲ್ಲಿ, ನಾವು ಒಂದು ಮಾಡ್ಕೊಂತ ಇದೀವಿ. ನಮ್ಮ ತುಮಕೂರಿಂದ 3-4 ಜನ ಸೇರಿ ತಮಿಳ್ನಾಡಿಗೆ ಹೋಗೋಣ, ಆಂಧ್ರ ಹೋಗ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ಅಲ್ಲಿ 30 ರೂಪಾಯಿ ರಾಯಿತಿ, ಇಲ್ಲಿ 80 ರೂಪಾಯಿ ರಾಯಿತಿ, ಹರಾಸ್ಮೆಂಟ್ ಜಾಸ್ತಿ. ಲೋಕಸಭಾ ಚುನಾವಣೆ ನಂತರ ಉತ್ಪಾದನೆ, ಮಾರಾಟ ಹಾಗೂ ಸಾಗಾಣಿಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸುವ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಸಂಘದ ಮುಖಂಡರು ಹೇಳಿದರು.
ಅಭಿವೃದ್ಧಿಗೆ ಅಡ್ಡಲಾಗಿದ್ದಾರೆ ಎಂದು ಆರೋಪಿಸಿ ಮಾಜಿ ಶಾಸಕ ಸುರೇಶ್ ಗೌಡ ವಿರುದ್ದ ತುಮಕೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಅವರ ಅಭಿವೃದ್ಧಿ ಕಾಮಗಾರಿ ಸಹಿಸದೆ ಮಾಜಿ ಶಾಸಕ ಬಿ ಸುರೇಶ್ ಗೌಡ ತಮ್ಮ ಬೆಂಬಲಿಗರನ್ನ ಜೊತೆಗೂಡಿ ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿಪಡಿಸುವುದರ ಜೊತೆಗೆ ಶಾಸಕ ಡಿಸಿ ಗೌರಿಶಂಕರ್ ವಿರುದ್ದ ಆಧಾರ ರಹಿತವಾಗಿ ಆರೋಪ ಮಾಡಿ ತೇಜೋವಧಿಗೆ ಮುಂದಾಗಿರುವುದನ್ನು ಖಂಡಿಸಿ ಹಾಗೂ ಮಾಜಿ ಶಾಸಕ ಬಿ ಸುರೇಶ್ ಗೌಡರ ವಿರುದ್ದ ಕಾನೂನು ಕ್ರಮ ಜರುಗಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಊರ್ಗೆರೆ ಹೋಬಳಿ ಹಾಗೂ ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರ ಹಿಡಿದ ದಿನದಿಂದ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಹಾಗೂ ಆತನ ಬೆಂಬಲಿಗರು ವಿನಾಕಾರಣ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಯುಂಟು ಮಾಡುತ್ತಿದ್ದಾರೆ. ಯಾವುದೇ ಆಧಾರಗಳಿಲ್ಲದೆ ಶಾಸಕ ಡಿಸಿ ಗೌರಿಶಂಕರ್ ವಿರುದ್ದ ಆರೋಪ ಮಾಡುತ್ತಿದ್ದಾರೆ. ಅಧಿಕಾರ ಕಳೆದುಕೊಂಡು ಮನೆ ಸೇರಿರುವ ಶಾಸಕರು ತಮ್ಮ ಬೆಂಬಲಿಗರ ಜೊತೆ ಸೇರಿ ಜಾತಿ ಜಾತಿಗಳ ನಡುವೆ ಸಂಘರ್ಷ ಹುಟ್ಟುಹಾಕಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಕೋಮು ಸಾಮರಸ್ಯ ಕದಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಈ ವೇಳೆ ಜೆಡಿಎಸ್ ಮುಖಂಡ ಬೆಳಗುಂಬ ವೆಂಕಟೇಶ್ ಮಾತನಾಡಿ, ಜನರ ವಿಶ್ವಾಸ ಪಡೆದು ಅಧಿಕಾರ ಹಿಡಿಯಬೇಕು. ಹುಚ್ಚಾಟದ ರಾಜಕಾರಣದಿಂದ ಮುಂದಿನ ದಿನಗಳಲ್ಲಿ ಠೇವಣಿಯು ನಿಮಗೆ ಲಭಿಸುವುದಿಲ್ಲ. ಅಭಿವೃದ್ಧಿ ಕಾಮಗಾರಿಗೆ ಅಡ್ಡಿಪಡಿಸುವ ನೀಚ ರಾಜಕಾರಣ ಬಿಡಬೇಕು. ಇಡೀ ಗ್ರಾಮಾಂತರ ಕ್ಷೇತ್ರದ ಜನತೆ ಶಾಸಕ ಡಿಸಿ ಗೌರಿಶಂಕರ್ ಬೆಂಬಲವಾಗಿ ನಿಂತಿದ್ದಾರೆ. ಜನ ನಿಮಗೆ ವಿಶ್ರಾಂತಿ ನೀಡಿದ್ದಾರೆ, ವಿಶ್ರಾಂತಿ ಜೀವನ ನಡೆಸಬೇಕೆಂದು ಮಾಜಿ ಶಾಸಕ ಸುರೇಶ್ ಗೌಡರಿಗೆ ಸಲಹೆ ನೀಡಿದರು. ಕುಮಾರಣ್ಣ ಅವರ ಹತ್ರ ಸಂಬಂಧಪಟ್ಟ ಮಿನಿಸ್ಟ್ರುಗಳ ಹತ್ರ ಹೋಗಿ ಅನುದಾನ ತಾಂಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತೇನಾಗಿದೆ ಅಂತಂದರೆ ಸುಮಾರು 302 ಕೋಟಿ ಕಾಮಗಾರಿಗಳು ಇವತ್ತು ಆಲೆ ಕ್ಷೇತ್ರದಲ್ಲಿ ನಡೀತಾರಂಥದ್ದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಒಂದೇದಾಗಿದೆ ಅಂದರೆ ಈ ಅಭಿವೃದ್ಧಿನ ಸಹಿಸ್ಕೊಳಕ್ಕಾಗದಂಥ ಸಂದರ್ಭದಲ್ಲಿ ಬರೀ ದಲಿತರನ್ನ ಎತ್ಕಟ್ಟಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸುರೇಶ್ ಗೌಡರು. ನಾವು ಸುರೇಶ್ ಗೌಡ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀವಿ. ನಾವು ಹಿಂದಿನಿಂದನೂ ಶಾಂತಿ ರೀತಿ ಬಂದಿದ್ದೀವಿ. ನಮಗೆ ನಮ್ಮ ಶಾಸಕರು ಹೇಳೋಂಥದ್ದು ಒಂದೇ ಮಾತು, ಯಾರು ಏನೇ ಆಗಲಿ ಯಾವುದೇ ಕಾರಣಕ್ಕೆ ಅಹಿತಕರ ಘಟನೆಗೆ ಹೋಗಬಾರ್ದು ಅನ್ನೋ ಒಂದು ಮಾತನ್ನು ನಮ್ಗೆ ಹೇಳ್ತಾನೆ ಬಂದಿದ್ದಾರೆ. ನಾವೀಗ ಏನು ಮಾಡಿದ್ದೀವಿ ಅಂತಂದರೆ ಮನೆ ವರಿಷ್ಠಾಧಿಕಾರಿಗಳಿಗೆ ನಾವೆಲ್ಲ ಇವತ್ತು ಒಂದು ಮನವಿ ಪತ್ರ ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಭದ್ರತೆ ಕೊಡಬೇಕು ಅಂತೇಳಿ ನಾವು IG ಸಾಹೇಬರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಅಭಿವೃದ್ಧಿ ಸಹಿಸೋಕ್ಕಾಗದಂಥ ಸಂದರ್ಭದಲ್ಲಿ ಒಬ್ಬ ಶಾಸಕರಾಗಿ 10 ವರ್ಷ ಅಧಿಕಾರ ನೀವು ಅನುಭವಿಸಿ ಇವತ್ತು ಸ್ಟೇಷನ್ ಮುಂದೆ ಹೋಗಿ ಮಲಗ್ತೀರಾ ಅಂತ ಅಂದರೆ ನಿಮಗೆ ನೈತಿಕತೆ ಇದೆಯಾ ಅನ್ನೋದು ನಮ್ಮದು ಪ್ರಶ್ನೆ ಇದೆ ಇವತ್ತು. ಯಾಕೆಂದರೆ ಯಾರೋ ಸಣ್ಣ ಮಕ್ಕಳುಗಳು ಹುಚ್ಚುಚ್ಚು ಆಟ ಆಡ್ತಾರಲ್ಲ ಆ ಮಟ್ಟಕ್ಕೆ ತಿಳ್ಕೊಂಬಿಡೋರ ರಾಜಕಾರಣ. ನಿಮ್ಗೇನೇ ಆದ್ರೂ ಜನಗಳ ವಿಶ್ವಾಸ ಪಡ್ಕೊಳ್ಳಿ ನೀವು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಹಾಲನೂರು ಅನಂತಕುಮಾರ್, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಹಿರೇಹಳ್ಳಿ ಮಹೇಶ್, ಎಸ್ಸಿ ಘಟಕದ ಅಧ್ಯಕ್ಷ ಹರಳೂರು ಸುರೇಶ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಸುವರ್ಣಗಿರಿಕುಮಾರ್ ಇತರರು ಇದ್ದರು. ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದಿಂದ ಬಿಡುಗಡೆಗೊಂಡಿದ್ದಕ್ಕಾಗಿ ತುಮಕೂರಿನಲ್ಲಿ ಬಜರಂಗದಳದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವಿಂಗ್ ಕಮಾಂಡ್ ಅಭಿನಂದನ್ ಶುಕ್ರವಾರ ಪಾಕಿಸ್ತಾನದಿಂದ ಬಿಡುಗಡೆಯಾಗಿ ಭಾರತಕ್ಕೆ ವಾಪಸ್ಸಾದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಜರಂಗದಳದ ಜಿಲ್ಲಾ ಸಂಚಾಲಕ ಎಚ್ಎನ್ ಚಂದ್ರಶೇಖರ್ ನೇತೃತ್ವದಲ್ಲಿ 100 ಯುವಕರು ಟೌನ್ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡು ವಾಂದಿ ಮಾತರಂ ಎಂದು ಘೋಷಣೆಗಳನ್ನು ಕೂಗುತ್ತಾ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮಾತನಾಡಿ, ವಿಂಗ್ ಕಮಾಂಡ್ ಅಭಿನಂದನ್ ಸುರಕ್ಷಿತವಾಗಿ ಬಿಡುಗಡೆಯಾಗಿದ್ದು ಭಾರತದ ಸರ್ವಶಕ್ತಿ ರಾಷ್ಟ ಎಂಬುದನ್ನು ತೋರಿಸಿಕೊಟ್ಟಿದೆ ಎಂದು ಹೇಳಿದರು. ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ನಗ್ನವಾಗಿದೆ ಎಂದು ಚಂದ್ರಶೇಖರ್ ವಾಗ್ದಾಳಿ ನಡೆಸಿದರು. ನಾವು ತೋರಿಸಿಕೊಟ್ಟಂತದ್ದು ಪಾಕಿಸ್ತಾನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವುದೇ ಇವತ್ತು ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟಿ ಮಂಡಿಯ ಮೇಲೆ ಕೂರಿಸ್ತಕ್ಕಂಥ ತಾಕತ್ತು ಇವತ್ತು ಭಾರತಕ್ಕೆ ಬಂದಿದೆ. ಅದಕ್ಕೆ ನಮ್ಮ ಮಾನ್ಯ ಪ್ರಧಾನಿಗಳನ್ನ ನಮ್ಮ ಹೆಮ್ಮೆಯ ಸೈನ್ಯವನ್ನ ಅಭಿನಂದಿಸಲೇಬೇಕು. ಹಿಂದೆ ಎಷ್ಟೇ ದುರ್ಘಟನೆ ಆಗಿದ್ದಾಗ ಪಾಪಿ ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಯೊಳಗಡೆ ಬಂದು ನಮ್ಮ ಸೈನಿಕರ ತಲೆ ಕತ್ತರಿಸ್ಕೊಂಡೋಗಿ ಆ ಮೃತ ದೇಹವನ್ನು ಕೂಡ ಚಿತ್ರ ಚಿತ್ರವಾಗಿ ಮಾಡತಕ್ಕಂತಹ ವಿಕೃತವಾದ ಮನಸ್ಥಿತಿ ಉಳ್ಳಂಥದ್ದು ಪಾಕಿಸ್ತಾನದ ಸೈನಿಕರು. ಶಿವಗಂಗೆಯಲ್ಲಿ ಈ ತಿಂಗಳ 9-10ರಂದು ಗುರುಲಿಂಗ ಜಂಗಮ ಪಾದ ಪೂಜೆ, ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಜರುಗಲಿದೆ. ಮಲೆಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಪಟ್ಟಾಧಿಕಾರವಾಗಿ 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಶಿವಗಂಗೆಯ ಶ್ರೀಮಠದಲ್ಲಿ ಪಟ್ಟಾಧಿಕಾರ ರಜತ ಮಹೋತ್ಸವ, ಗುರುಲಿಂಗ ಜಂಗಮ ಪಾದಪೂಜೆ ಹಾಗೂ ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ.
ಈ ಸಂಬಂಧ ಮಲಯ ಶಾಂತಮುನಿ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶಿವಗಂಗೆಯಲ್ಲಿರುವ ಮಲ್ಲಣಕವಿ ಮಠದಲ್ಲಿ ಮಾರ್ಚ್ 9 ಮತ್ತು 10 ತಾರೀಕು ರಜತ ಮಹೋತ್ಸವ ನಡೆಯಲಿದೆ. 9 ತಾರೀಕು 25 ಮೌನ ತಪಸ್ವಿಗಳ ಶಿವಪೂಜೆಯೊಂದಿಗೆ ಸಿದ್ದಗಂಗಾ ಮಠದ ನಾಮೆಲ್ಲರ ದೇವರಾದ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ಚುಂಚನಗಿರಿ ಪೀಠಾಧ್ಯಕ್ಷ ಚಂದ್ರಶೇಖರನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಎರಡನೇ ದಿನದ ಕಾರ್ಯಕ್ರಮದಲ್ಲಿ ರಂಭಾಪುರಿ ಹಾಗೂ ಸುತ್ತೂರು ಮಠದ ಶ್ರೀಗಳು ಸಾನ್ನಿಧ್ಯದಲ್ಲಿ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಅದೇ ದಿನ ಶ್ರೀಮಠದ ವತಿಯಿಂದ ಪ್ರತಿ ವರ್ಷವೂ ನೀಡುತ್ತಿರುವ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಡಾ ಚಂದ್ರಶೇಖರ್ ಕಂಬಾರರಿಗೆ ಈ ವರ್ಷ ನೀಡುತ್ತಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಡಿಕೆ ಶಿವಕುಮಾರ್, ಎಂಟಿಬಿ ನಾಗರಾಜ್, ಎಚ್ಎಂ ರೇವಣ್ಣ, ಇ ಕೃಷ್ಣಪ್ಪ ಇತರರು ಭಾಗವಹಿಸಲಿದ್ದಾರೆ ಎಂದರು. ಸಮಾರಂಭವಾದ ಸಾನ್ನಿಧ್ಯವನ್ನ ರಂಭಾಪುರಿ ಜಗದ್ಗಳವರು ಮತ್ತು ಸುತ್ತೂರಿನ ಜಗದ್ಗಳವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದು, ನೊಣನಿಕೆರೆ ಮಠದ ಪೂಜ್ಯರು ಮತ್ತು ಯಡಿಯೂರು ಮಠದ ಪೂಜ್ಯರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಶ್ರೀಮಠದಿಂದ ಕೊಡ್ತಾ ಇರತಕ್ಕಂತಹ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಈ ವರ್ಷ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಜನಪದ ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಈ ವರ್ಷದ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ಶ್ರೀ ಎಚ್ ಡಿ ದೇವೇಗೌಡರವರು ಆ ಸಮಾರಂಭವನ್ನು ಉದ್ಘಾಟಿಸ್ತಾ ಇದ್ದು, ಮಠದ ಸಾಕಷ್ಟು ಕೆಲವೊಂದು ಗ್ರಂಥಗಳು ಬಿಡುಗಡೆ ಆಗ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಮಾನ್ಯ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಂ ಟಿ ಬಿ ನಾಗರಾಜ್ ಅವರು, ಇ ಕೃಷ್ಣಪ್ಪನವರು, ಎಚ್ ಎಂ ರೇವಣ್ಣನವರು ಮತ್ತು ಬೆಂಗಳೂರಿನ ಯಾವ ಮೇಯರ್ ಆಗಿರ್ತಕ್ಕಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು ಮತ್ತು ಸುತ್ತಮುತ್ತಲ ಭಾಗದ ಎಲ್ಲ ಶಾಸಕರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಾಗಲೇ ನಾವು ಮೇಲನಗವಿ ಮಠದ ಟ್ರಸ್ಟಿ ಯಡಿಯೂರಪ್ಪ, ಸುರೇಶ್, ಸಂದೀಪ್ ಕುಮಾರ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನಲ್ಲಿ ಇದೇ ತಿಂಗಳ 10ರಂದು ರೈತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಶಿರಾದ ಅಭಿವೃದ್ದಿ ವೇದಿಕೆಯಿಂದ ಆಯೋಜಿಸಲಾಗಿದೆ. ಶಿರಾದ ಅಭಿವೃದ್ದಿ ವೇದಿಕೆ ವತಿಯಿಂದ ಜಿಲ್ಲೆಯ ಆಸಕ್ತಿ ರೈತರಿಗೆ ತುಮಕೂರಿನಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಇದೇ ತಿಂಗಳ 10ರಂದು ತುಮಕೂರಿನ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರದಲ್ಲಿ ರಾಯಚೂರು ಜಿಲ್ಲೆಯ ಮನ್ವಿ ತಾಲೂಕಿನ ಯಶಸ್ವಿ ರೈತ ಮಹಿಳೆ ಉಮಾಶಂಕರ್ ಮಿಶ್ರರವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಈ ವಿಷಯವನ್ನು ಶಿರಾದ ಅಭಿವೃದ್ದಿ ವೇದಿಕೆಯ ಸಂಚಾಲಕ ಬಿಆರ್ ರಘುರಾವ್ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕವಿತಾ ಮಿಶ್ರರ್ ಅವರು ರೈತರೊಂದಿಗೆ ಚರ್ಚೆ ಉಪನ್ಯಾಸ ನಡೆಸುವರು ಎಂದರು. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಪ್ರಕಾಶ್ ಕಮರಡಗಿ ಉದ್ಘಾಟಿಸುವರು. ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಬಿ ಸತ್ಯನಾರಾಯಣ್, ಸಚಿವ ಶ್ರೀನಿವಾಸ್, ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಪಾಲ್ಗೊಳ್ಳುವರು. ಏನು ಕವಿತಾ ಮಿಶ್ರಾ ಅವರು ಭಾಗವಹಿಸ್ತಾ ಇದ್ದಾರೆ, ಅವತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೃಷಿ ತುಂಬ ಸಂಕಷ್ಟದಲ್ಲಿದೆ. ಕೃಷಿ ಮಾಡಿದಂಥ ಬಹುತೇಕ ಕೃಷಿಕರು ಇವತ್ತು ತಾವು ಹಾಕಿದಂಥ ಬಂಡವಾಳ ವಾಪಸ್ ಕೊಡಲಾರದಂಥ ಪರಿಸ್ಥಿತಿಯಲ್ಲಿ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ಆತ್ಮಹತ್ಯೆಗಳಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಯಚೂರಿನ ಕವಿತಾ ಮಿಶ್ರಾ ಅವರು ತಮ್ಮ 8 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿಯನ್ನು ಮಾಡಿ ನೈಸರ್ಗಿಕ ಕೃಷಿಯ ಮೂಲಕ ಮಿಶ್ರ ಬೆಳೆಗಳನ್ನು ಬೆಳೆದು ಲಾಭ ತರತಕ್ಕಂಥದ್ದನ್ನು ಇವತ್ತು ಮಾಡಿ ತೋರಿಸಿದ್ದಾರೆ. ಅದರ ಜೊತೆಯಲ್ಲಿ ಹೆಚ್ಚು ಲಾಭ ತರತಕ್ಕಂಥ ಶ್ರೀಗಂಧ ಬೆಳೆಯನ್ನು ಬೆಳೆದು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ. ಅಂಥ ಕವಿತಾ ಮಿಶ್ರಾ ಅವರು ತುಮಕೂರಿಗೆ ಬರ್ತಾ ಇದ್ದಾರೆ 10ನೇ ತಾರೀಕು. ಅವತ್ತಿನ ಸಂದರ್ಭದಲ್ಲಿ ಇವತ್ತು ಎಲ್ಲ ಕೃಷಿಕರು ಎಲ್ಲ ಸಾರ್ವಜನಿಕರು ಬಂದು ಆ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅವ್ರ ಜೊತೆ ಸಂವಾದ ಮಾಡಿ ಚರ್ಚೆ ಮಾಡಿ. ಶಿರಾದ ಪುಟ್ಟಕಮ್ಮಣ್ಣ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ನಿವೃತ್ತ ಅರಣ್ಯಾಧಿಕಾರಿ ನಾಗೇಂದ್ರಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ದಾಬಸ್ಪೇಟೆ ಪಬ್ಲಿಕ್ ಶಾಲೆಯಲ್ಲಿ ಆರ್ಟಿಒದಿಂದ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಯಿತು. ದಾಬಸ್ಪೇಟೆಯಲ್ಲಿರುವ ದಾಬಸ್ಪೇಟೆ ಪಬ್ಲಿಕ್ ಶಾಲೆಯಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ಚಾಲಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ನೆಲಮಂಗಲ ಸಾರಿಗೆ ಅಧಿಕಾರಿ ಡಾ ಧನ್ವಂತ್ರಿ ಒಡೆಯರ್ ಮಾತನಾಡಿ, ಇಂದಿನ ಮಕ್ಕಳಲ್ಲಿ ರಸ್ತೆ ಸುರಕ್ಷಿತ ಅರಿವು ಬಹಳ ಮುಖ್ಯ ಹಾಗೂ ಚಾಲಕರು ಚಾಲನಾ ಪರವಾನಗಿ ಪಡೆದ ಕ್ಷಣ ಸಂಪೂರ್ಣ ಚಾಲಕರಾಗಿರುವುದಿಲ್ಲ. ದಿನದಿಂದ ದಿನಕ್ಕೆ ಚಾಲಕರು ಕಲಿಯಬೇಕಾಗಿರುವುದು ಬಹಳ ಸ್ಥಿರ.
ಪ್ರತಿಯೊಬ್ಬರಿಗೂ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಿದಾಗಲೇ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಲು ಸಾಧ್ಯ ಎಂದರು. ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡ ತಕ್ಷಣ ನಾನು ಒಳ್ಳೆ ಡ್ರೈವರ್ ಅಂತ ಹೇಳೋದಕ್ಕೆ ಸಾಧ್ಯನ ಇಲ್ಲ. ಡ್ರೈವಿಂಗ್ ಲೈಸೆನ್ಸ್ ಇರೋದಕ್ಕೆ ನಿಮಗೆ ಅರ್ಹತೆ ಇದೆ ಅಂತ, ಆ ವಾಹನ ಓಡಿಸೋದಕ್ಕೆ ನಮಗೆ ಅಥಾರಿಟಿ, ನಾವು ಕೊಡ್ತಕ್ಕಂಥದ್ದೊಂದು ಚಾಲನಾ ಅನುಜ್ಞಾ ಪತ್ರ ಈಸ್ ಎಲಿಜಿಬಲ್ ಟು ಡ್ರೈವರ್. ನನ್ನಂದ್ಬಿಟ್ಟು ನಮ್ಗೆ ಎಲ್ಲ ಬಂದ್ಬಿಟ್ಟಿದೆ, ಗೊತ್ತಿದೆ, ನಾವು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಅಲ್ಲ, ತಪ್ಪದು. ಇವತ್ತಿನ ಚಾಲಕರಲ್ಲಿ ಮನೋಭಾವ ಏನಂದ್ರೆ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ನಾನು ಹೆಂಗಾದ್ರೂ ಓಡಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ನಮ್ಮನ್ನ ಕೇಳೋದಕ್ಕೆ ಅರ್ಹತೆ ಇಲ್ಲ ಅಂತ, ತಪ್ಪದು. ಸೊ ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟ ತಕ್ಷಣ ನಮ್ ಜವಾಬ್ದಾರಿ ಜಾಸ್ತಿ ಆಯ್ತು. ಈಗ ನಮ್ಮ ವಿದ್ಯಾಸ್ಫೂರ್ತಿ ಸ್ಕೂಲು ಜುಬೇರ್ ಅವರು ವಾಹನಗಳಿಗೆ ನಿಮ್ಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಚಾಲಕ ವೃತ್ತಿ ಎಲ್ಲೂ ಸಿಕ್ಕಲ್ಲಿ ನಮ್ಗೆ ಕೆಲಸ ಮಾಡೋದಕ್ಕೆ ಒಂದು ಜಾಗ ಕೊಟ್ಟಿದ್ದಾರಲ್ವಾ, ಟ್ರೈನಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ ಕೆಲಸ ಏನು? ಅವರು ನಮಗೆ ಜಾಗ ಕೊಟ್ಟರು. ಈ ವೇಳೆ ರಸ್ತೆ ಸುರಕ್ಷತೆ ಬಗ್ಗೆ ಹಲವಾರು ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. ಹಲವಾರು ಚಾಲಕರನ್ನು ಸನ್ಮಾನಿಸಲಾಯಿತು. ದಬಸ್ಪೇಟೆ ಠಾಣೆಯ ಎಎಸ್ಐ ಶಿವಕುಮಾರ್, ವಿದ್ಯಾಸ್ಫೂರ್ತಿ ಶಾಲೆಯ ಕಾರ್ಯದರ್ಶಿ ರಾಮಚಂದ್ರಯ್ಯ, ದಬಸ್ಪೇಟೆ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಜುಬೇರ್ ಅಹಮದ್, ಪತ್ರಕರ್ತ ನಾಗೇಶ್ ರಾಮು ಇದ್ದರು. ಸೋಂಪುರ ಹೋಬಳಿಯ ಗೊಲ್ಲರಹಟ್ಟಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ಸೋಂಪುರ ಹೋಬಳಿಯ ಗೊಲ್ಲರಹಟ್ಟಿಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿದರು. ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಗಲ್ ಗೊಲ್ಲರಹಟ್ಟಿ, ಕಂಬಾಳು ಗೊಲ್ಲರಹಟ್ಟಿ ಸೇರಿದಂತೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ಗೊಲ್ಲರಹಟ್ಟಿ ಜನಾಂಗದ ಬಹುತೇಕ ರಸ್ತೆಗಳು ಹಾಳಾಗಿದ್ದು ಮುಖ್ಯಮಂತ್ರಿಗಳು ನೀಡಿರುವ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದಾವೆ. ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ 1 ಕೋಟಿ ವೆಚ್ಚದಲ್ಲಿ ಸೋಂಪುರ ಹೋಬಳಿಯ 4 ಗೊಲ್ಲರಹಟ್ಟಿಗಳಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಿಸುತ್ತಿದ್ದು ಕ್ಷೇತ್ರದಲ್ಲಿ ಇನ್ನೂ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದಾವೆ. ರಸ್ತೆಯ ಕಾಮಗಾರಿಗಳನ್ನು ಗ್ರಾಮಸ್ಥರು ಪರಿಶೀಲಿಸಬೇಕು. ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟ ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದೇವೆ ಎಂದರು. ಗೊಲ್ಲರಹಟ್ಟಿ ಈ ಸಮುದಾಯದ ಎಲ್ಲ ಊರುಗಳಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸುಮಾರು 1 ಕೋಟಿ ರೂಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣವನ್ನು ಮಾಡಿದ್ದೇವೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನಮ್ಮ ಗೊಲ್ಲರಹಟ್ಟಿ ಸಮುದಾಯದವರು ಈಗ ಪ್ರತಿಯೊಂದು ಊರಿನಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ನಾನು ಅವ್ರ ಸೇವೆ ಮಾಡೋದಕ್ಕೋಸ್ಕರ ಇವತ್ತು ಪ್ರತಿಯೊಂದು ಊರಿಗೆ ಏನು ಅದು ಬುಗ್ಡಿಹಳ್ಳಿ ಗೊಲ್ಲರಹಟ್ಟಿ ಇರ್ಬೋದು, ಕೆಂಗಲ್ ಗೊಲ್ಲರಹಟ್ಟಿ ಇರ್ಬೋದು, ನಮ್ಮ ಕಂಬಾಳ ಗೊಲ್ಲರಹಟ್ಟಿ ಇರ್ಬೋದು, ಪ್ರತಿಯೊಂದು ಊರಿಗೆ ನಾವು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೇವೆ. ಇದೆಲ್ಲ ನಮ್ಮ ಕುಮಾರಣ್ಣನವರ ಆಶೀರ್ವಾದ, ಮುಖ್ಯಮಂತ್ರಿಗಳ ಆಶೀರ್ವಾದ, ಅವರು ಕೊಟ್ಟಿರ್ತಕ್ಕಂಥ ಅನುದಾನವನ್ನು ನಾವು ಇವತ್ತು ಸರಿಯಾಗಿ ಉಪಯೋಗಿಸ್ಕೊಂಡು. ಮುಖಂಡರಾದ ಬಾರ್ತಿಪುರ ಶ್ರೀನಿವಾಸ್, ಮಾಚನಹಳ್ಳಿ ಜಯಣ್ಣ, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಮ್ಮಯ್ಯ, ಪಿಡಿಒ ಮಂಜುನಾಥ್ ಇತರರು ಇದ್ದರು. ಕುಣಿಗಲ್ನ ಸತ್ಯ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಶಿವರಾತ್ರಿ ಅಂಗವಾಗಿ ಗರುಡ ವಾಹನ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ. ಕುಣಿಗಲ್ ಪಟ್ಟಣದ 1ನೇ ವಾರ್ಡ್ನಲ್ಲಿರುವ ಸತ್ಯ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ 10ನೇ ವರ್ಷದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸ್ವಾಮಿಯವರ ಗರುಡ ವಾಹನ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರದ ಧರ್ಮದರ್ಶಿ ಡಾ ಧನಂಜಯ ಸ್ವಾಮಿ ತಿಳಿಸಿದರು. ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ದತೆ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕ್ಷೇತ್ರದಲ್ಲಿ ಹಿಂದೆದ್ದು ಕಾಣದ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸದ್ಭಕ್ತರ ದೇಣಿಗೆಯಿಂದ ನೆರವಾಗುತ್ತಿದ್ದು, ಜನರು ನೀಡಿದ ದೇಣಿಗೆ ಹಣದಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈಗಾಗಲೇ ಸಹಸ್ರಾರು ವೃದ್ಧರಿಗೆ ಅಗತ್ಯ ವಸ್ತುಗಳನ್ನು ನೀಡಲಾಗಿದ್ದು, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವೃದ್ಧಿಗೆ ಆರ್ಥಿಕ ಲೇಖನ ಸಾಮಗ್ರಿಗಳ ನೆರವು ನೀಡಲಾಗಿದೆ. ಇದೇ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಟ್ಟಣದ ನಾಗರಿಕರ ಅನುಕೂಲಕ್ಕಾಗಿ ಮೋಕ್ಷರಥ ಸೇವೆಯನ್ನು ಕ್ಷೇತ್ರದ ವತಿಯಿಂದ ಚಾಲನೆ ನೀಡಲಾಗುತ್ತಿದೆ ಎಂದರು. ಮಹಾಶಿವರಾತ್ರಿಯಂದು ಬೆಳಗ್ಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಸ್ವಾಮಿಯವರ ಮೂರ್ತಿಯನ್ನು 550 ಕಲಾ ತಾಂಡಗಳ ಮೂಲಕ ಕ್ಷೇತ್ರಕ್ಕೆ ಕರೆತರಲಾಗುವುದು. ಮಧ್ಯಾಹ್ನ ಪೂಜೆ, ಧಾರ್ಮಿಕ ವಿಧಿವಿಧಾನಗಳ ನಂತರ ರಾತ್ರಿ ಧಾರ್ಮಿಕ ಸಾಂಸ್ಕೃತಿಕ ಜಾನಪದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, 2,000 ಸುಮಂಗಲಿಯರಿಗೆ ಸಿರಿ ಸಮೇತ ಮಂಗಳ ದ್ರವ್ಯ ವಿತರಣೆ ಮಾಡಲಾಗುವುದು ಎಂದರು. ಕ್ಷೇತ್ರ 10ನೇ ವರ್ಷದ ದಶಕದ ಸಂಭ್ರಮ, 10ನೇ ವರ್ಷ ಶಿವರಾತ್ರಿ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರದಲ್ಲಿ March 4 ರಾತ್ರಿ 10:30 ಬ್ರಹ್ಮರಥೋತ್ಸವ ಗರುಡನ ವಾಹನದಲ್ಲಿ ಚಾಲನೆ ನಡೆಯಲಿದೆ. ಭಕ್ತಾದಿಗಳು
ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ನಾಡಿನ ಜನತೆ ಭಗವಂತನಿಗೆ ಬಂದು ಪ್ರಾರ್ಥನಾಗಬೇಕೆಂಬುದಕ್ಕೋಸ್ಕರ ನಾವು ಜನತೆಯಲ್ಲಿ ಹೃತ್ಪೂರ್ವಕವಾಗಿ ಕಳಕಳಿಯಿಂದ ನಾನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಶ್ರೀಕ್ಷೇತ್ರ ವತಿಯಿಂದ ಅನ್ನ ಸಂತರ್ಪ ಏರ್ಪಡಿಸಲಾಗಿದೆ. ಸಾಂಸ್ಕೃತಿಕ ಕಲಾಮೇಳ, ತಂಜಾವೂರು ಮೇಳ, ಸರಿಗಮಪ, ಮಜಾ ಭಾರತ ತಂಡಗಳ ಹಾಸ್ಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. 2019 ಇಸವಿಗೆ 151 ಆಂಜನೇಯ, 2019 ಇಸವಿಗೆ ಡಿಸೆಂಬರ್ ಹನುಮಾನ ಜಯಂತಿ ವ್ರತದ ದಿವಸ ಭಗವಂತನ ಒಂದು ಲೋಕಾರ್ಪಣೆ ವಿಶ್ವಮಟ್ಟದಲ್ಲಿ ಒಂದು ಹೆಗ್ಗಳಿಕಾದ ಒಂದು ಕ್ಷೇತ್ರವಾಗಿದೆ. ಆ ಭಗವಂತನಿಗೆ ಅನುಗ್ರಹದಿಂದ ಇಡೀ ನಾಡಿನ ಜನತೆ ಎಲ್ಲರೂ ಸಹ ಪಾತ್ರರಾಗಬೇಕೆಂಬುದಕ್ಕೋಸ್ಕರ ನನ್ನ ಜನತೆಯಲ್ಲಿ ಪೂರ್ವಕವಾಗಿ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಕುಣಿಗಲ್ ಪಟ್ಟಣದ ನಾಗರಿಕ ಜನತೆಗೆ ಶವ ಸಂಸ್ಕಾರ ಹೊರುವುದಕ್ಕೆ ಒಂದು ವಾಹನವನ್ನು ಶ್ರೀಕ್ಷೇತ್ರದ ವತಿಯಿಂದ ಒಂದು ವಾಹನವು ಸಿದ್ಧಗೊಳ್ಳಲಿದೆ. ದಯವಿಟ್ಟು ಅಗತ್ಯ ಇರುವಂಥ ಜನಗಳು ಇದರ ವಾಹನವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬುದಕ್ಕೋಸ್ಕರ ಕುಣಿಗಲ್ ಪಟ್ಟಣದ ಜನತೆಗೆ ನಾನು ಹೃತ್ಪೂರ್ವಕವಾಗಿ ಕೈ ಮುಗಿದನು. ದೇವಾಲಯ ಮಂಡಳಿಯ ಶ್ರೀಧರ್, ಅನಿಲ್ ಇತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.